ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ. ನಾನು ಇವತ್ತಿದ್ದೀನಿ ಮೈಸೂರಲ್ಲಿ, ಮೈಸೂರು ಅರಮನೆ ಮುಂಭಾಗ, ಐ ಮೀನ್ ಚಾಮರಾಜ ಸರ್ಕಲ್ನಲ್ಲಿ ಆಪೋಸಿಟ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಈಗ ನೋಡಿ ಪರಿವಾಳ ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್, ಇಲ್ಲಿಂದ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಈಗ ದೇವಸ್ಥಾನದಿಂದ ಹೊರಗೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇಲ್ಲಿಂದ ನಮ್ಮ ಮೈಸೂರಿನ ಮೊದಲನೇ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ. ಶ್ರೀ ಚಾಮರಾಜೇಂದ್ರ ಜುವಲಾಜಿಕಲ್ ಗಾರ್ಡನ್, ಶ್ರೀ ಚಾಮರಾಜೇಂದ್ರ ಮೃಗಾಲಯ. ಫ್ರೆಂಡ್ಸ್, ಬನ್ನಿ ಒಳಗೋಣ. ಫ್ರೆಂಡ್ಸ್, ಒಬ್ಬೊಬ್ರಿಗೆ 100 ರೂಪಾಯಿ ವಯಸ್ಕರಿಗೆ. ಇದು ನೋಡಿ ಎಂಟ್ರೆನ್ಸು, ಒಳಗಡೆ ಬಂದಮೇಲೆ ಈ ಕಡೆ ಬಂದರೆ ಟಿಕೆಟ್ ಕೌಂಟ್ರು, ಆ ಕಡೆಯಿಂದ ರೋಡ್ ಅಂಡರ್ ಪಾಸ್ ಇದೆ. ಫ್ರೆಂಡ್ಸ್, ಈ ಮೃಗಾಲಯ, ಈ ಝೂ ಬಂದುಬಿಟ್ಟು ಪ್ರಪಂಚದಲ್ಲಿರುವ ಅತ್ಯಂತ ಹಳೆಯ ಝೂಗಳಲ್ಲಿ ಇದು ಒಂದು. ನೋಡಿ, ಇಲ್ಲಿ ಸ್ಟಾರ್ಟಿಂಗೇ ಲವ್ ಬರ್ಡ್ಸ್ ಇದ್ದಾವೆ, ಪಕ್ಷಿಗಳು. ಈ ಲವ್ ಬರ್ಡ್ಸ್ನ ನಾವು ಮನೇಲಿ ಸಾಕಬಹುದು, ರೋಡ್ ಸೈಡಲ್ಲಿ ಅಂತ ಇಂಥ ಕಡೆ ಎಲ್ಲ ಮಾರ್ತಿರ್ತಾರೆ. ಇದು ನೋಡಿ ಗೂಬೆ. ಗೂಬೆಗಳಲ್ಲಿ ಎಷ್ಟು ವಿಧಗಳಿದ್ದಾವೋ ಅಷ್ಟು ವಿಧಗಳು ಇಲ್ಲಿ ಇದ್ದಾವೆ ನೋಡಿ, ಆ ಪಕ್ಷಿಗಳು ಗೂಬೆದು. ಈ ಪಕ್ಷಿ ಹೆಸರು ಭರ್ಜರಿಗಾರ್ ಅಂತೆ. ಇದು ಒಂಥರ ಸೇಮ್ ಗುಬ್ಬಚ್ಚಿ ಲವ್ ಬರ್ಡ್ಸ್ ಇದ್ದಂಗೆ ಇದ್ದಾವೆ. ಇದು ಭರ್ಜರಿಗಾರ್ ಬರ್ಡ್ಸ್ ಅಂತೆ. ಫ್ರೆಂಡ್ಸ್ ನೋಡಿ, ಬಿಳಿ ನವಿಲು. ನಾವು ನಾರ್ಮಲ್ ಕಲರ್ ಇರೋ ನವಿಲು ನೋಡ್ತಿರ್ತೀವಿ, ಇದು ನೋಡಿ ವೈಟ್ ನವಿಲು. ಈ ಥರ ನಮಗೆ ಕಾಣಿಸೋದು ಅಪರೂಪ, ಯಾಕಂದರೆ ಇಲ್ಲಿ ನಮ್ಮೂರಲ್ಲಿ ನಮ್ಮ ಮನೆ ಹತ್ರನೇ ನವಿಲು ಬರುತ್ತೆ, ಅದು ನಾರ್ಮಲ್ ನವಿಲು, ಮಾಮೂಲಿ ನವಿಲು. ಈ ಥರ ವೈಟ್ ನವಿಲು ಅಪರೂಪಕ್ಕೆ ಕಾಣಿಸೋದು ನೋಡಿ, ಯಾವ ಥರ ಇದೆ ಬಿಳಿ ನವಿಲು. ಫ್ರೆಂಡ್ಸ್, ಇದು ಬಂದುಬಿಟ್ಟು ಸಾರಸ್ ಕ್ರೇನ್ ಅಂತ ಹೇಳ್ಬಿಟ್ಟು, ಇದು ಒಂದು ಕೊಕ್ಕರೆ ಥರನೇ, ಕೊಕ್ಕರೆ ಜಾತಿಗೆ ಸೇರಿದ ಒಂದು ಪಕ್ಷಿ ನೋಡಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ನೋಡಿ ನಾರ್ಮಲ್ ನವಿಲು, ಇದು ಎಲ್ಲ ಕಡೆನೂ ಕಾಣಿಸುತ್ತೆ, ಎಲ್ಲ ಊರುಗಳಲ್ಲೂ ಇರುತ್ತೆ. ಯಾವ ಊರುಗಳಲ್ಲಿ ಕಾಡುಗಳಿರುತ್ತೋ ಆ ಕಾಡಲ್ಲೆಲ್ಲ ಈ ನವಿಲು ಇದ್ದೇ ಇರ್ತವೆ. ನಾನಂತೂ ಡೈಲಿ ನೋಡ್ತಿರ್ತೀನಿ ನಮ್ಮೂರಲ್ಲಿ, ನೋಡಿ ಕಾಣಿಸ್ತಿದ್ದಲ್ಲ. ಇದು ಪಕ್ಷಿ ಬಂದುಬಿಟ್ಟು ಕಲೀಜ್ ಪೆಸೆಂಟ್ ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಇದೆ, ಕಾಣಿಸ್ತಿದೆಯಾ, ಸೇಮ್ ಕೋಳಿ ಥರ ಇದೆ. ಈ ಕಡೆ ಬಂದುಬಿಟ್ಟು ನಾವು ಬಕಪಕ್ಷಿ ಥರ ಕಾಯ್ತೀಯಲ್ಲ ಅಲ್ವಾ ಅಂತೀವಲ್ಲ, ಯಾರಿಗಾದ್ರೂ ಬೈಬೇಕಾದ್ರೆ ಬಕಪಕ್ಷಿ ಆಗಿದೆಯಲ್ಲ ಅಂತೀವಲ್ಲ, ಏನಕ್ಕಾದ್ರೂ ಕಾಯ್ತಿರ್ಬೇಕಂದ್ರೆ. ಅಲ್ಲಿ ನೋಡಿ ಇದೆ ಬಕಪಕ್ಷಿ, ಏ ಸಾಮಾನ್ಯ ಸೈಜ್ ಇಲ್ಲ, ಇದು ಸಾಕಾದಾಗೈತೆ ಬಕಪಕ್ಷಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಬಿಳಿ ಗರುಡ. ನಾವು ನಾರ್ಮಲಿ ಗರುಡ ನೋಡೋದು ಬ್ರೌನ್ ಕಲರ್ ಇಲ್ಲ ಬ್ಲ್ಯಾಕ್ ಕಲರ್ ಇತ್ತು, ಇದು ನೋಡಿ ಬಿಳಿ ಗರುಡ. ಅದು ಬೆಳ್ಳಿಗೆ ಕಾಣಿಸ್ತಿಲ್ಲ, ಮೇ ಬಿ ಅಲ್ಲಿ ಮೇಲ್ಗಡೆ ಇದಾಕಿ ಶೀಟ್ ಹಾಕಿದ್ರಲ್ಲ ಅದ್ರ ಎಫೆಕ್ಟಿಂದ. ಇದ್ನೋರಿ ಸಿಲ್ವರ್ ಪೆಸೆಟ್ ಅಂತ ಹೇಳ್ಬಿಟ್ಟು, ಇದು ಆ್ಯಂಗ್ರಿ ಬರ್ಡ್ಸಲ್ಲಿ ಬರುತ್ತಲ್ಲ ಬರ್ಡ್ ಗೇಮಲ್ಲಿ ಆ ಥರ ಇದೆ.
ಆ ಕಡೆ ಇರೋದು ಕೋಳಿ ತರ ಇದೆ, ಸಿಲ್ವರ್ ಪೆಸೆಂಟ್. ಇದು ನೋಡಿ ಫ್ರೆಂಡ್ಸ್, ಆಫ್ರಿಕಾದ ಬೂದು ಕಲರ್ ಗಿಳಿ, ಅಂದ್ರೆ ಈ ಬೂದಿ ಕಲರ್ ಇರುವಂತಹ ಪ್ಯಾರೆಟ್. ಆ ಕಡೆ ಇರೋದು ನೋಡೋಣ ಯಾವ್ದು ಅಂತ, ಸನ್ ಕನೂರ್ ಅಂತೆ. ಇದು ನೋಡಿ, ಇದು ಒಂಥರ ಗಿಳಿ ತರನೇ ಇದೆ ನೋಡಕ್ಕೆ, ಕಲರ್ ಕಲರ್ ಆಗಿ. ಇದು ನೋಡಿ ಅಲ್ಲಿ ತೋರಿಸಿದ್ನಲ್ಲ, ಸಿಲ್ವರ್ ಪೆಸೆಂಟ್ ಅಂತ ಹೇಳ್ಬಿಟ್ಟು, ಅಲ್ಲಿ ಇಲ್ಲಿ ಒಂದು ಕಡೆ ಇದೆ. ಇದು ಆಂಗ್ರಿ ಬರ್ಡ್ಸ್ ಅಲ್ಲಿ ಬರುತ್ತಲ್ಲ, ಸೇಮ್ ಅದೇ ಥರ ಇದೆ ಫ್ರೆಂಡ್ಸ್. ಇದು ನೋಡಿ ಕಕಾಟೊ ಅಂತೆ, ಇದು
ಫ್ರೆಂಡ್ಸ್, ಇಲ್ಲಿಂದ ಚಿಂಪಾಂಜಿ, ಗೋರಿಲ್ಲಾ, ಮಂಗನಿಂದ ಮಾನವಾದಂತಹ ಕೆಲವೊಂದು ನಮ್ಮ ಪೂರ್ವಜರು ಅಂತಾರಲ್ಲ ಇವಕ್ಕೆ, ಗೋರಿಲ್ಲಾ ಚಿಂಪಾಂಜಿಗಳಿಗೆ ಬನ್ನಿ ನೋಡೋಣ. ನೋಡಿ ಇಲ್ಲಿ ಏನೇನಿದಾವೆ ಅಂತ ಕೊಟ್ಟಿದ್ದಾರೆ, ಇದರಲ್ಲಿ ಎಷ್ಟಿದಾವೋ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಹೆಂಗೋಗ್ತಿದೆ ಗೋರಿಲ್ಲಾ. ಅಣ್ಣ ಈ ಕಡೆ ಮಗ ತೋರ್ಸೋಣ. ತೋರ್ಸಲ್ಲ, ಹೋಗ್ತಿದೆ ಅದ್ರು ಮನೆಯೊಳಗೆ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಇದು ಇದೊಂದು ಗ್ಲಾಸ್ ಇದೆ, ಇದು ಗೋರಿಲ್ಲಾ ಇದೆ, ಬಟ್ ಒಳಗಡೆ ಇಲ್ಲ ಗೋರಿಲ್ಲಾ. ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ ಏನಿಲ್ಲ, ಅದಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡ್ತಿಲ್ಲ. ಮುಂದಕ್ಕೆ ಹೋಗೋಣ ಬನ್ನಿ. ನೋಡಿ ಏನಿಲ್ಲ ಫ್ರೆಂಡ್ಸ್, ನೋಡಿ ಇದು ಏನಂತಾರೆ, ಇದನ್ನು ಬೋರ್ಡ್ ಇಲ್ಲ ಅಲ್ಲಿ, ಏನಂತಾರೆ ಕೋತಿಗಳ ಏನಿದು ಫ್ರೆಂಡ್ಸ್, ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಪಾಂಡಸ ನನಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ಅಲ್ಲಿ ಯಾವುದು ಬೋರ್ಡ್ ಇಲ್ಲ, ಇವೇನಂತ, ಇವು ಯಾವ ಪ್ರಾಣಿ ಅಂತ. ನೋಡೋಕ್ಕೆ ಕೋತಿ ಥರನೇ ಜಂಪ್ ಮಾಡ್ತಿದ್ದಾವೆ, ಕೋತಿಗಳಲ್ಲಿ ಒಂದು ವಿಧ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಏನು ಅಂತ, ಕಾಮೆಂಟ್ ಮಾಡಿ. ಇದೊಂದು ನೋಡಿ ಹಿಂಗಿದೆ ನಮ್ಮಣ್ಣ ಕೆಟ್ಟಿಗೆ ಹಿಂದ್ಗಡೆ ನಿಂತ್ಕೊಂಡು. ಎರಡು ಜಾತಿಗಳು, ಎರಡು ಉಪಜಾತಿಗಳು ಗೋರಿಲ್ಲ ಅದರಲ್ಲಿ. ಬನ್ನಿ ಆ ಕಡೆ ಕೋತಿಗಳಿದ್ದಾವೆ ನೋಡೋಣ, ಯಾವ ಕೋತಿ ಇದು. ನೋಡಿ ಫ್ರೆಂಡ್ಸ್, ಅಲ್ಲೊಂದು ಕುತ್ಕೊಂಡಿದೆ, ಝೂಮ್ ಆಗ್ತಿದ್ದೀನಿ ನೋಡಿ. ನಾರ್ಮಲ್ ಕೋತಿ ಇದ್ದಂಗೆ ಐತೆ ನಮ್ಮೂರಲ್ಲಿ ಇರೋಂಥವೆ. ಇಲ್ಲೊಂದು ಹೋಗ್ತಿದೆ ನೋಡಿ, ಇಲ್ಲಿ ನೋಡಿ ನಿಮ್ಮ ಗೋರಿಲ್ಲಾ. ಇವು ಗೋರಿಲ್ಲಾ ಅಂತಾರೆ, ಗೋರಿಲ್ಲಾ ಬೇರೆ ಚಿಂಪಾಂಜಿನೇ ಬೇರೆನಾ, ಐ ಡೋಂಟ್ ನೋ, ನನಗೆ ಎರಡಕ್ಕೂ ಡಿಫ್ರೆನ್ಸ್ ಏನಂತ ಗೊತ್ತಿಲ್ಲ. ನೋಡಿ ಅಲ್ಲೊಂದು ಆ ಕಡೆಯಿಂದ ಒಂದು ಬರ್ತಿದೆ, ಸೇಮ್ ಮನುಷ್ಯರ ಥರನೇ ಬರ್ತಿದೆ ನೋಡಿ ಅದು. ಇವಾಗ ಗೋರಿಲ್ಲಾ ಅಂತಾರ, ಚಿಂಪಾಂಜಿ ಅಂತಾರ, ಇಲ್ಲಿ ನೋಡಿದ್ರೆ ಬೋರ್ಡಲ್ಲಿ ಗೋರಿಲ್ಲಾ ಅಂತ ಹಾಕಿದ್ದಾರೆ. ಸೊ ನಾನು ಇಷ್ಟು ದಿವಸ ಎರಡೂ ಒಂದೇ ಅಂತ ತಿಳ್ಕೊಂಡಿದ್ದೆ, ಎರಡೂ ಒಂದೇ ಆಗಿದ್ದರೆ ಹೇಳಿ ಫ್ರೆಂಡ್ಸ್, ಗೋರಿಲ್ಲಾ ಚಿಂಪಾಂಜಿ ಅಂದರೆ ಎರಡೂ ಒಂದೇನಾ ಅಥವಾ ಬೇರೆನಾ ಅಂತ, ಬೇರೆ ಬೇರೆನಾ ಅಂತ ಕಾಮೆಂಟ್ ಮೂಲಕ ಹೇಳಿ. ಇಲ್ಲಿ ನೋಡಿ ಖಡ್ಗ ಮೃಗ, ಬನ್ನಿ ನೋಡೋಣ. ಓ ತುಂಬ ದೂರ ಇದ್ದಾವೆ, ಝೂಮ್ ಹಾಕ್ಬೇಕು. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಖಡ್ಗ ಮೃಗ, ಯಾವ ಅದು ಮುಂದೆ ಚೂಪಾಗೈತಲ್ಲ ಕೊಂಬು, ಅದರಿಂದ ಏನಾದ್ರು ಚುಚ್ಚಿಬಿಟ್ರೆ ಸ್ಪಾಟಲ್ಲಿ ಹೋಗ್ಬಿಡ್ತಾರೆ ಯಾರಾದರೂ. ನೋಡಿ ಚಿರತೆಗಳು, ಚಿತಾಸ್ ಒಂದಿದೆ, ಅದು ಆ ಕಡೆ ನೋಡ್ತಿದೆ. ನೋಡಿ ಈ ಕಡೆ ಎರಡು ಎರಡು ಚಿತೆಗಳಿದೆ. ಫ್ರೆಂಡ್ಸ್ ಈ ಮೊಬೈಲಲ್ಲಿ ಝೂಮ್ ಹಾಕಿದ್ರೆ ಕ್ಲಾರಿಟಿ ಬರ್ತಿದೆಯೋ ಇಲ್ಲ ನನಗೆ ಗೊತ್ತಾಗಲ್ಲ, ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ, ಬಟ್ ಕಣ್ಣಿಗಂತೂ ಆರಾಮಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೋಡಿ ಜೀಬ್ರಾಗಳು, ಜೀಬ್ರಾ ಕನ್ನಡದಲ್ಲಿ ಏನಂತಾರೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ತೋಳ, ಕಾಡು ನಾಯಿ, ಕತ್ತೆ, ಕಿರುಬ, ಕರಡಿ, ಬನ್ನಿ ನೋಡೋಣ ಮುಂದಕ್ಕೆ ಹೋಗೋಣ. ನೋಡಿ ಕರಡಿ ಒಂದೇ ಒಂದು ಐದು ಕರಡಿ, ಕರಡಿಗಳು ಭಾಳ ಇರಬೇಕಾಗಿತ್ತೆ. ಫ್ರೆಂಡ್ಸ್ ಇದು ನೋಡಿ ತೋಳ, ಇದಂತೂ ಬಿಡಿ ಪ್ರತಿ ಊರಲ್ಲಿ ಕಾಣಿಸುತ್ತೆ. ನೋಡಿ ಅಲ್ಲಿ ಮಲಗಿದೆ ನೋಡಿ, ಸೇಮ್ ಕಾಡ್ನಾಯಿ,
ನಮ್ಮ ನಾಯಿಗಳ ಥರನೇ ಇರುತ್ತೆ, ಬಟ್ ಅದು ನಾಯಿ ಅಲ್ಲ, ತೋಳ. ಫ್ರೆಂಡ್ಸ್, ಇಲ್ಲೊಂದು ವಾಟರ್ ಫೌಂಟೇನ್ ಇದೆ, ಸಖತ್ತಾಗಿದೆ ನೋಡಿ. ಝೂ ಒಳಗಡೆನೆ ವಾಟರ್ ಫೌಂಟೇನು. ಫ್ರೆಂಡ್ಸ್ ನೋಡಿ, ಜಿಂಕೆಗಳು, ತುಂಬ ಜಿಂಕೆಗಳಿದ್ದಾವೆ. ಫ್ರೆಂಡ್ಸ್ ನೋಡಿ, ಕತ್ತೆ ಕಿರುಬ ಸೇಮ್ ನಾಯಿ ಇದ್ದಂಗೆ ಐತಿ ಇದೂ ನೋಡಿ, ಯಾವ ಥರ ನೋಡ್ತಿದೆ. ಫ್ರೆಂಡ್ಸ್ ಬನ್ನಿ, ಮುಂದಕ್ಕೆ ಹೋಗೋಣ, ಏನೇನು ಕಾಣಿಸುತ್ತೋ ನೋಡೋಣ. ಇನ್ನು ದೊಡ್ಡದು ಫ್ರೆಂಡ್ಸ್ ಇದು ಝೂ, ಸುಮಾರು ನಡ್ಕೊಂಡು ಅಡ್ಡಾಡ್ಬೋದು, ಬಟ್ ವಯಸ್ಸಾಗಿರೋರು ಇದ್ದರೆ ವೆಹಿಕಲ್ ತಗೊಂಡು ಬನ್ನಿ. ನೋಡಿ ಕಾಡೆಮ್ಮೆ ಆ ಕಡೆ ಜಾಸ್ತಿ ಇದಾವೆ, ಕಾಡೆಮ್ಮೆ ಇಲ್ಲೊಂದೇ ಒಂದು ಬಿದ್ಕೊಂಡೈತೆ ಅಲ್ಲಿ ನೋಡಿ, ಎಷ್ಟೊಂದು ಇದಾವೆ ಕಾಡೆಮ್ಮೆ. ನೋಡಿ ಫ್ರೆಂಡ್ಸ್, ನಮ್ಮ ಗಜಪಡೆಗಳು ಎಷ್ಟೊಂದು ಇದ್ದಾವೆ, ಮೂರಿದ್ದಾವೆ ಇಲ್ಲಿ. ಹುಲ್ಲು, ಒಣ ಹುಲ್ಲು, ಗಜರಾಜ. ಫ್ರೆಂಡ್ಸ್ ಇದು ನೋಡಿ, ಗೋಡೆ ಮೇಲೆ ಕಾಲಾಕಿ ಆರಾಮಾಗಿ ಬಿಂದಾಸಂಗೆ ಮಲಗಿದೆ. ಇದು ಕರಡಿನ ಏನಂತ ಹೇಳಿ ಫ್ರೆಂಡ್ಸ್ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ಇನ್ನೊಂದು ಇಲ್ಲಿ ಮಲಗಿದೆ ಫ್ರೆಂಡ್ಸ್. ನೋಡಿ ಗೇಂಡಾ ಮೃಗ, ಅದು ಖಡ್ಗಾ ಮೃಗ, ಇದು ಗೇಂಡಾ ಮೃಗ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಖಡ್ಗಾ ಮೃಗಕ್ಕೆ ಮುಂದಗಡೆ ಕೊಂಬು ಬಂದಿರುತ್ತೆ, ಇದಕ್ಕೆ ಕೊಂಬು ಇರಲ್ಲ ಮುಂದಗಡೆ. ಫ್ರೆಂಡ್ಸ್ ನೋಡಿ, ಇದು ಜಿಂಕೆಗಳು, ಇದನ್ನು ಏನೋ ಬೋರ್ಡ್ ಇತ್ತು, ನಾಲ್ಕು ಕೊಂಬಿನ ಜಿಂಕೆಗಳು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಇದು ನೋಡಿ, ಸಾಂಬಾರ್ ಜಿಂಕೆಗಳು ಯಾವ ಥರ ಇದಾವೆ ಇವು, ಸಾಂಬಾರ್ ಡೀರ್ಸ್. ಫ್ರೆಂಡ್ಸ್ ನೆಕ್ಸ್ಟ್ ನಮ್ಮ ಸೆಕ್ಷನ್ ಬಂದುಬಿಟ್ಟು ಸರ್ಪಗಳ ಸಾಮ್ರಾಜ್ಯಕ್ಕೆ ಹೋಗೋಣ, ಬಂದು ಸರ್ಪಗಳು ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಮರಳಾವಂತೆ, ಮರಳಲ್ಲಿ ಮರುಭೂಮಿಯಲ್ಲಿ ಇರುತ್ತಲ್ಲ, ಮೇ ಬಿ ಆ ಹಾವು ಇರಬೇಕು ನೋಡಿ, ಎಲ್ಲ ಮಣ್ಣಲ್ಲಿ ಅವ್ಕೊಂಡು ಕುತ್ಕೊಂಡಿರ್ಬೋದು. ಇದು ಬಂದುಬಿಟ್ಟು ಸಾಮಾನ್ಯ ಜಾತಿಯ ಹಾವು, ನಮ್ಮ ಕಡೆ ಇದನ್ನು ಕೊಳಕು ಮಂಡಲ ಅಂತೀವಿ. ನೋಡಿ ಹಿಂಗೆ ಮಲಗಿದೆ. ಇದು ಹಾರುವ ಹಾವು, ಇದು ಸಾಮಾನ್ಯ ಹೊಂಗೆ ಮರ ಮತ್ತು ಈ ಮರಗಳಲ್ಲಿ ಜಾಸ್ತಿ ಇರುತ್ತೆ ಇದು, ನಾವು ತುಂಬ ನೋಡಿದ್ದೀವಿ ಇವನ್ನ. ಹಾರುವ ಹಾವು ಹೊಂಗೆ ಮರದಲ್ಲೇ ತುಂಬ ಜಾಸ್ತಿ ನೋಡಿರೋದು. ಇದು ಬಂದುಬಿಟ್ಟು ಕಟ್ಟು ಹಾವು, ಇದು ಕಟ್ಟಾವು ಅಂದರೆ ಚರಂಡಿಗಳಲ್ಲಿ ಅಲ್ಲಿ ಇಲ್ಲಿ ಜಾಸ್ತಿ ಇರುತ್ತೆ ಇದು. ನೋಡಿ ಫ್ರೆಂಡ್ಸ್, ನಾಗರಾವು ಮಲಗಿಬಿಟ್ಟೈತೆ, ಒಂದ ಎರಡ ಇರೋದು. ಹಸಿರಾವು, ಈ ಹಾವುನು ಎಗರುತ್ತೆ ಫ್ರೆಂಡ್ಸ್, ಈ ಹಾವುನು ಎಗರುತ್ತೆ ಹಸಿರಾವು. ಹಾರುವ ಹಾವು ಇದು ಸೇರುತ್ತೆ ಅದಕ್ಕೆ. ಇದು ಬಂದುಬಿಟ್ಟು ಕಂಚು ಬೆನ್ನಿನ ಹಾವು, ಮರದ ಹಾವು, ಮರಕ್ಕೆ ಸುತ್ತ ಸುತ್ತ ಸುತ್ತಾಕೊಂಡಿರುತ್ತೆ ಇದು. ನೋಡಿ ಯಾವ ಥರ ಮಲಗಿದೆ,
ಹೆಬ್ಬಾವು, ರಾಕ್ ಪೈಥಾನ್. ಬಾಬಾಬಾಬಾಬ, ಬೇಟೆ ಆಡಕ್ ರೆಡಿ ಆದಂಗೆ ಐತೆ. ಎಷ್ಟು ದೊಡ್ಡದೈತೆ ಫ್ರೆಂಡ್ಸ್, ಕಿಂಗ್ ಕೋಬ್ರಾ, ಕಳಿಂಗ ಸರ್ಪ. ಬಟ್ ಇಲ್ಲ, ಖಾಲಿ ಖಾಲಿ ಖಾಲಿ, ಕಳಿಂಗ ಸರ್ಪ ಇಲ್ಲ. ರ್ಯಾಟ್ ಸ್ನೇಕ್, ಕ್ಯಾಟ್ ಸ್ನೇಕ, ಬೆಕ್ಕಿನ ಹಾವ. ಇನ್ನು ಎಷ್ಟು ವಿಧಗಳಿದಾವೆ ನೋಡಿ, ಅಲ್ಲಿ ಮಲಗಿದೆ. ಇದು ನಾಗರಾವು ನೋಡಿ, ಇದು ಮಲಗಿದೆ ಅಲ್ಲಿ ಗೂಡಲ್ಲಿ. ಕೆರೆ ಹಾವು ನೋಡಿ ಫ್ರೆಂಡ್ಸ್, ಕೆರೆ ಹಾವು. ನಾಗರಾವಿ ಕೆರೆ ಹಾವಿನ ಪೊರೆ ಬಿಟ್ಟೈತೆ, ಅಲ್ಲಿ ಮೇಲ್ಗಡೆ ಮಲಗಿದೆ ನೋಡಿ. ನೋಡ್ತಾ ಐತೆ ಈ ಕಡೆ. ನೆಕ್ಸ್ಟ್ ಈ ಕಡೆ ಯಾವಿದಾವೆ, ನಾಗರಾವು. ಎಲ್ಲ ಮಲಗಿಸ್ಬಿಟ್ಟಿದ್ದಾರೆ ನಾವ್ರ ನಾಗರಾವುಗಳನ್ನ. ಯಾವುದು ಬೋರ್ಡೇ ಇಲ್ಲ, ಖಾಲಿ ಐತೆ. ಕೆರೆ ಹಾವು, ರ್ಯಾಟ್ ಸ್ನೇಕ್. ನೋಡಿ ಎಷ್ಟು ದೊಡ್ಡದೈತಿ ಇದು ರ್ಯಾಟ್ ಸ್ನೇಕು. ಗ್ಯಾರೆಗುಡ್ಡ, ನಮ್ಮ ಕಡೆ ಇದನ್ನು ಗ್ಯಾರೆಗುಡ್ಡ ಅಂತ ಕರಿತೀವಿ. ನೋಡಿ ಎಷ್ಟು ಉದ್ದ ಐತೆ ಅದು, ತಲೆ ಇಲ್ಲ ಐತೆ. ಎದುರುಗಡೆ ಹೊರಗೋಯ್ತು ನೋಡಿ, ಸುತ್ತಾಕೊಂಡು 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 ಕೆಳಗಡೆ ಹೊರಗೋಯ್ತು. ಬುಡ ಈ ಕಚ್ಚ ಅಂದ್ರೆ ಬುಡಲ್ಲ, ಇವು ಬುಡ. ಕೊಳಕ್ಮಂಡ್ಲ ಅಲ್ಲಿದ್ದು ಕೊಳಕ್ಮಂಡ್ಲನೆ ಸೇಮ್. ಹಸಿರು ಅನಕೊಂಡ, ಅಬ್ಬಾಬಾಬಾ ಅನ್ಕೊಂಡ. ಅವನ್ನ ಡೈರೆಕ್ಟಾಗಿ ಫಸ್ಟ್ ಟೈಮ್ ನೋಡಿದ್ದು, ಅದು ಬಿಟ್ಟರೆ ಜಿಯೋಗ್ರಫಿ ಚಾನಲಲ್ಲಿ ನೋಡ್ತಿದ್ದೆ. ಇಲ್ಲಾಂದ್ರೆ ಅನ್ಕೊಂಡ ಸಿನಿಮಾ ಬಂದಿತ್ತಲ್ಲ, ಆ ಸಿನಿಮಾದಲ್ಲಿ ನೋಡಿದ್ದೆ. ಪೈಥಾನ್, ಹೆಬ್ಬಾವು ನೋಡಿ ಫ್ರೆಂಡ್ಸ್, ಯಾವ ರೇಂಜ್ಗಿದೆ ಇದು. ಫುಲ್ ರೌಂಡ್ 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 ಸುತ್ಕೊಂಡು ಮಲಗಿಬಿಟ್ಟೈತೆ. ಇದು ನೋಡಿ ಏನಂತಾರೆ ಇದನ್ನ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈ ಪ್ರಾಣಿನ ಏನಂತ ಕರೀತಾರೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಆಸ್ಟ್ರಿಚ್ ಪಕ್ಷಿ, ಆಸ್ಟ್ರಿಚ್ ಉಷ್ಣ ಪಕ್ಷಿ ನೋಡಿ ಎಷ್ಟು ದೊಡ್ಡದೈತಲ್ಲಿ. ಬರ್ತಿದೆ ನೋಡಿ ಈ ಕಡೆಗೆ, ಆಸ್ಟ್ರಿಚ್ ಬರಡ್. ನೆಕ್ಸ್ಟ್ ನಮ್ಗೆ ಬಂದ್ಬಿಟ್ಟು ಹೋಗೋದೇ ಜಿರಾಫ್ ಇದೆ ನೋಡಿ ಫ್ರೆಂಡ್ಸ್. ಯಾವ ರೀತಿ ಐತೆ ಜಿರಾಫ್, ಎಷ್ಟು ಉದ್ದ ಐತೆ ಸುಮಾರು. ಇದು ಒಂದು ಮರದಷ್ಟು ಸ್ಟ್ರೈಟ್ ಬರುತ್ತೋ ಒಂದೊಂದು ಜಿರಾಫೆ ನೋಡಿ. ಆ ಕಡೆ ತುಂಬ ಇದಾವೆ ಜಿರಾಫೆಗಳಿಲ್ಲಿ ನೋಡಿ, ಎಷ್ಟು ಉದ್ದ ಇದೆ. ಬಟ್ ಫೋನಾಗೆ ಹೆಂಗೆ ಕಳಿಸುತ್ತಂತ ಗೊತ್ತಿಲ್ಲ. ಎದುರುಗಡೆ ಮಾತ್ರ ದೊಡ್ಡ ದೊಡ್ಡ ಮರಗಳಷ್ಟು ಉದ್ದ ಇದಾವೆ ನೋಡಿ ಫ್ರೆಂಡ್ಸ್. ಹತ್ರ ಬಂದೈತೆ ನೋಡಿ, ಎಷ್ಟು ದೊಡ್ಡದೈತೆ ಅದು ಜಿರಾಫೆ ಫ್ರೆಂಡ್ಸ್. ಈ ಝೂ ಅಲ್ಲಿ ಇದೇ ಲಾಸ್ಟ್ ಪ್ರಾಣಿ ಜಿರಾಫೆ. ನಾನು ನೋಡ್ದಿರೋಂತಹ ಪ್ರಾಣಿ ಅಂದರೆ ಹುಲಿ ಒಂದು, ಮೊಸಳೆ ಒಂದು. ಮೊಸಳೆ ಬಿಡಿ ನೋಡ್ತಾನೆ ಇರ್ತೀವಿ, ಹುಲಿ ನೋಡಿರಲಿಲ್ಲ, ಅದು ಕಾಣಿಸ್ಲಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.